ದೇವನಗರ ಆಗಿರ್ಬೋದು, ಜೊತೆಗೆ ನರಸಪ್ಪ ದೇವನಗರಿ ಅವರು ರಾಯಚೂರು ಜಿಲ್ಲೆ ಆಗಿರ್ಬೋದು, ಅವರು ನಮ್ಮ ಜೊತೆ ಇದ್ದಾರೆ. ಅವರ ಒಂದು ತಲೆಮಾರು ಯಾವ ರೀತಿ ಇದೆ, ಅವರು ಈ ಹಾಡುಗಳನ್ನು ಯಾವ ರೀತಿ ಕಲಿತರು, ಜೊತೆಗೆ ಈ ಹಾಡುಗಳ ಗುರುಗಳು ಯಾರಾದರೂ ಇದ್ದಾರಾ, ಅಥವಾ ಇವರು ಏನಾದರೂ ಬರವಣಿಗೆಗಳನ್ನು ಬರೀತಾರ, ಜೊತೆಗೆ ಇವರು ಮೂಲತವಾಗಿ ಎಲ್ಲಿಂದ ಬಂದಂಥವ್ರು, ಇವರು ಹಾಡುಗಳನ್ನ ಎಲ್ಲೆಲ್ಲಿ ಹಾಡ್ತಾರೆ ಅನ್ನೋದನ್ನೆಲ್ಲವನ್ನು ಕೂಡ ನಾವು ಅವ್ರ ಬಾಯಿಂದನೇ ಕೇಳೋಣ. ಎಲ್ರಿಗೂ ನಮ್ಗೆ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರೇನಪ್ಪ? ಮಾರ್ಯಪ್ಪ. ಮಾರ್ಯಪ್ಪ. ನಿಮ್ಮ ಹೆಸರು? ನರಸಪ್ಪ. ಮಾರ್ಯಪ್ಪ ಮತ್ತು ನರಸಪ್ಪ ಅವ್ರು ನೀವು ನಮ್ಮ ಜೊತೆಗಿದೆ, ಬಹಳ ಚೆನ್ನಾಗಿ ಹಾಡಿದ್ರಿ. ಹಿಂದಿನ ಆಡಿಯೋ ಹಿಂದಿನ ಒಂದು ಹಾಡು ಏನಿದೆಲ್ಲ ಅದನ್ನ ಹೀಗೆ ಸಾವಿರಾರು ಜನ ಎಲ್ಲರೂ ಕೂಡ ನೋಡಿದ್ದಾರೆ, ಮತ್ತು ನಿಮ್ಮ ಹಾಡುಗಳು ಈ ರಾಯಚೂರು ಜಿಲ್ಲೆಯಿಂದ ಹಿಡಿದು ಡೆಲ್ಲಿವರೆಗೂ ಕೂಡ, ಮೈಸೂರು ಯೂನಿವರ್ಸಿಟಿಯಲ್ಲಿರ್ತಕ್ಕಂಥ ಪ್ರೊಫೆಸರ್ಗಳು ಕೂಡ, ಹಂಪಿ ಕನ್ನಡ ಯೂನಿವರ್ಸಿಟಿಯಲ್ಲಿರ್ತಕ್ಕಂಥ ಪ್ರೊಫೆಸರ್ಗಳು ಕೂಡ ಎಲ್ಲರೂ ಕೂಡ ನಿಮ್ಮ ಹಾಡುಗಳನ್ನು ಇಷ್ಟಪಟ್ಟಿದ್ದಾರೆ. ಬಹಳ ಖುಷಿ ಆಯಿತು ನನಗೂ ಕೂಡ ನಿಮ್ಮ ಹಾಡುಗಳನ್ನು ಕೇಳಿ. ಈಗ ನಿಮ್ಮ ಹಾಡುಗಳು ಎಲ್ಲಿಂದ ಬಂದು ಯಾರಿಗೆ ಕಲಿಸಿದೆ ನಿಮಗೆ? ನಮ್ಮ ದೊಡ್ಡವರು ಯಾರು ತಿಳಿಸಿದ್ರಪ್ಪ? ನಮ್ಮ ಅಪ್ಪನವರು, ನಮ್ಮ ತಾತನವರು, ನೀವು ಒಬ್ರಿಗೊಬ್ರು ಸರ್. ಎಷ್ಟು ಹಾಡುಗಳು ಬರ್ತಾವಪ್ಪ? ಮೇಲಾಟ ಕಾಣಿಸಿ ನಮ್ಮ ಅಪ್ಪನವ್ರ ಕಾರಣ ಮೇಲಾಟ, ಈಗ ತೆಲುಗು ಮೇಲಾಟ ಎಲ್ಲ ಕಾಣಿಸಿದ್ವಿ. ನಮ್ಮ ಅಪ್ಪನವ್ರು ತೆಲುಗು ಅಂದ್ರೆ ತೆಲುಗು ಆಡ್ತಿದ್ವಿ, ಕನ್ನಡ ಅಂತ ಅಂದ್ರೆ ಕನ್ನಡ ಆಡಿಸಿದ್ವಿ. ಈಗ ಅಂದ್ರೆ ನಿಮ್ಮ ಹಾಡುಗಳು ಏನಿದ್ರು, ಹಾಡುಗಳನ್ನ ಈ ವೈಲಿನ್ ನುಡಿಸೋದು, ಆಕ್ಚುಲಿ ಬಹಳ ಜನ ಇಷ್ಟಪಟ್ಟಿದ್ದು ನಿಮ್ಮ ವೈಲಿನ್ ನುಡಿಸೋದು, ಈ ಮತ್ತೆ ವಾದ್ಯಗಳನ್ನು ನುಡಿಸೋದು, ಎಷ್ಟು ಜನ ಇಷ್ಟಪಟ್ಟಿರ್ತಕ್ಕಂಥ ಅದು ಕೂಡ ಎಷ್ಟೊಂದು ಚೆನ್ನಾಗಿ ನುಡಿಸ್ತಾರೆ ಈ ವೈಲಿನ್ ಅಂದ್ರೆ ವೈಲಿನ್ ನುಡಿಸೋದು ಹೆಂಗ್ ಬಂತು ನಿಮಗೆ? ಒಬ್ರಿಗೊಬ್ರು ಹಿಂಗೆ ಕಲ್ತಾರ ಸರ್, ಗುರು ಉಬ್ಬು ಕಳ್ಳಿಂದ ಅದು ಗುರು ಕರಿಸ್ಯಾವ ಸರ್. ನಮ್ಮ ವೈಲಿನ್ ಅಂದ್ರೆ ನಿಮ್ಮ ಅಪ್ಪ ಅವ್ರು ಬಿಡಿಸ್ತಾ ಇದ್ದಾರೆ? ಅಂದ್ರೆ ನಿಮ್ಮ ಅಪ್ಪ ಅವ್ರು ಕೂಡ ಇಲ್ಲಿ ಎಲ್ಲೆಲ್ಲಿ ಹಾಡಾಡ್ತಿದ್ರು ಓದ್ತಿದ್ರು, ಬಯಲಾಟ ಆಡಿಸಿದ್ರು, ಇಲ್ಲಾಂದ್ರೆ ಬಯಲಾಟ ಇಲ್ಲಾಂದ್ರೆ. ಅಂದ್ರೆ ಈಗ ನಿಮ್ಗೆ ಫಸ್ಟ್ ಇಂದನೂ ಕೂಡ ನೀವು ವೈಲಿನ್ ನುಡಿಸ್ಕೊಂಡು ಮತ್ತೆ ಜಾತ್ರೆಗಳಲ್ಲಿ ಅಥವಾ ನಾಟಕಗಳಲ್ಲಿ ಈ ರೀತಿ ಏನಾದ್ರು ಮಾಡಿದಿರಾ? ಮಾಡಿವಿ ಸರ್, ಮಾಡಿವಿ ಸರ್. ಬೇರೆ ಯಾವ ನಾಟಕಗಳು ಮಾಡಿದ್ದೀರಿ? ಬೇರೆಟ ವಿರೋಚನ ಕತೆ, ದೇವಿ ಕತೆ, ಭಸ್ಮಾಸುರನ ಕತೆ ಇಂಥವು ಬೇರೆ. ನೀವೇನಾದ್ರೂ ನೀವು ಎಷ್ಟೇ ಕ್ಲಾಸ್ ಓದಿರ? ಹೌದು, ಎಷ್ಟೇ ಕ್ಲಾಸ್ ಓದಿರಿ ಸರ್? ಅಷ್ಟೊಂದು ಹಾಡುಗಳು ಹಾಡಿ ವಾದ್ಯಗಳನ್ನು ಒಳ್ಳೆ. ಅಂದ್ರೆ ಈಗ ನಿಮ್ಗೆ ಈ ದಾಸರು ಅಂತ ಕರೀತಾರ ಅಂತ ಒಂದು ಕೇಳಿತ್ತು, ನಿಮ್ಗೇನಂತ ಕರೀತಾರೆ? ಅಂದ್ರೆ ನೀವೆಲ್ಲ ಹಾಡು ಹಾಡ್ತಕ್ಕಂತ ಒಂದು ಸ್ವಾಮಿ ಅಂತ ಕರೀತಾರೆ ಸರ್, ಸ್ವಾಮಿ ಅವ್ರ ಸ್ವಾಮಿ ಅವ್ರಂತ ಕರೀತಾರೆ ಸರ್. ದಾಸ ಕೊಲ ಮೋಟು ಜನ ಏನಂತಾರ ಅವ್ರು ದಾಸರು ಅಂತ, ತಿಳಿದವರು ಸ್ವಾಮಿ ಅವರು ಅಂತ ಸರ್. ಅಂದ್ರೆ ಈಗ ನಿಮ್ಮ ಪರಂಪರೆ ಎಷ್ಟು ವರ್ಷದಿಂದ ಹಾಡ್ಕೊಂಡು ಬರ್ತಿದ್ದೀರಿ? ವರ್ಷಗಟ್ಟಲೆ ಸರ್, ತಾತನವರು ಮುತ್ತಾತನವರು ಇದೇ ಕೆಲಸ, ಯಾರು ಕೆಲಸ ಇಲ್ಲ ಸರ್. ನಮ್ಮನ್ನ ಯಾರು ತರದಿಲ್ಲ ಸ್ವಾಮಿ ಅವರು, ಅವ್ರು ಏನ್ ಮಾಡ್ತಾರ ಅವ್ರಿಗೆ ಇದೇ ಡೋಲಾಕಿ ಪೀಟಿದ್ ಬೇಲಾಟ ಹಾಡುಗಳು ಇದೇ ಆಡ್ತಾರ ಅವ್ರು ಅಂತ, ಯಾರು ಕೆಲಸ ಇಲ್ಲ. ಅಂದ್ರೆ ನಿಮ್ಮ ಸಾಮಾಜಿಕ ಹಿನ್ನೆಲೆ, ಸಾಮಾಜಿಕ ಹಿನ್ನೆಲೆ ಅಂತ ಕೂಡ ಈಗ ನೀವು ಬೆಳೆದಿರ್ತಕ್ಕಂಥ ಒಂದು ಹಾದಿ, ಮತ್ತೆ ನೀವು ಬೆಳೆದು ಬಂದಿರತಕ್ಕಂಥ ಸಮುದಾಯ, ನೀವಷ್ಟೇ ಹಾಡ್ತೀರ ಅಥವಾ ನಿಮ್ಮ ಜೊತೆಗೆ ಇರ್ತಕ್ಕಂಥವ್ರು ಕೂಡ ಒಂದು ಮೂವತ್ತು ಮೂವತ್ತೈದು ಮಂದಿ ಅವ್ರ ಮೂವತ್ತು ಮೂವತ್ತೈದು ಜನ ಇದೆ, ಅವರೆಲ್ಲ ಏನ್ ಮಾಡಿಸ್ತಾರೆ ಅವರೆಲ್ಲರೂ ಕೂಡ ಇದೆ ರಾಯಚೂರು ಜಿಲ್ಲೆಯಲ್ಲಿ? ಅವರೆಲ್ಲರೂ ಕೂಡ ಇದ್ರೆ ನಿಮ್ಮಂಗೆ ಏನಂತಾರೆ? ಓದ್ಕೊಂಡ್ ನಮ್ಮ ಹುಡುಗರ ಮಾತಾಡಿದ್ರು ಬರದಿಲ್ಲ, ಯಾರು ಬರದಿಲ್ಲ ಅಮ್ಮ ನಮ್ ಕಾಯ್ಕ ಬಿಡಬಾರ್ದು, ನೀವು ಹೋಗ್ಬೇಕಂದ್ರೆ ಏನಂತಾರ, ನೀನಂದ್ರೆ ದಡ್ಡ ಇದ್ದಿದ್ದು ಓದ್ತಿದ್ದಪ್ಪ, ನಾವು ಶಾಲೆ ಕಲ್ತೀವಿ ನಾವು ಹೆಂಗ ಹೋಗ್ಬೇಕು, ನನ್ನ ಮಗ ಹದಿನೈದು ಓದೇನ ಪಡ್ತು ಪಾಸ್ ಆನ ನೌಕರೊಂದು ಬಂದಿಲ್ಲ, ಅವನು ತಾಳು ಹೊಡೆಂದ್ರೆ ಏನಂತಾನ, ನನ್ನನ್ನು ಮನೆ ಮುಂದೆ ಹೋಗಿ ಬಿಚ್ಚ ಕೇಳ್ಬೇಕಂತ. ವರ್ಷಕ್ಕೆ ಇಲ್ಲೇ ಬದುಕಿ ಇಲ್ಲೇ ಬೆಳೆದಿವಿ. ನಾವು ಬಿಚ್ಚ ಬೇಡ್ಕೊಂತೀವಿ, ಒಂದು ನೂರು ರೂಪಾಯಿ ಆಗಲಿ ಐವತ್ತು ರೂಪಾಯಿ ಸಿಕ್ಕಿದ್ರೆ ತಗೊಂಡು ಬರ್ತೀವಿ, ಒಂದು ಶೇರ್ ಎರಡು ಶೇರ್ ಹಾಕಿಸಿದ್ರೆ ಮನೆಗೆ ತಂದು ಕೊಡ್ತೀವಿ,
ಊಟ ಮಾಡಿ ಸುಮ್ಮನೆ ಕಾಣ್ತೀನಿ ಮಳೆ ಮುಂಜಾನೆ ಅದಕ್ಕೆ ಕೇಳ್ತಾನೆ ಇವಾಗಿನ ಜನ ನಿಮ್ಮ ಹಾಡುಗಳನ್ನು ಇಷ್ಟಪಡ್ತಾರ ಸರ್ ಸರ್ ಸುಳಿದವರು ಪಡ್ತಾರ ಸುಳ್ಳಾರ್ದವ್ರು ಈಗ ಟ್ರಿಪ್ಗಳು ಎಲ್ಲ ಏನೇನು ಬಂದವ ಯಾರು ಹಚ್ಕೋದಿಲ್ಲ ಸುಳಿದವರು ಉಂತ ಆಡಪ್ಪ ಅಯ್ಯಪ್ಪ ನಮಸ್ಕಾರ ಮಾಡಿ ಆಡಂತ ಅಂದ್ರೆ ಅಂದ್ರೆ ನಿಮ್ಗೆ ಇನ್ನು ನಿಮ್ಗೆ ಇದ್ದಕ್ಕಿನ್ನೂ ಬೆಲೆ ಐತೆ ಅಂತ ಅದು ಯಾವತ್ತು ಕೂಡ ಬೆಲೆ ಅಂದ್ರೆ ನಿಮ್ಮ ಮಕ್ಕಳಿಗೆ ಏನಾದ್ರೂ ಕಳ್ಸಕ್ ಮುಂದಾಗಿರೋ ಸರ್ ಈಗ ಮಕ್ಕಳು ನೋಡಪ್ಪ ಲೆಕ್ಕ ಒಬ್ಬರು ಮನೆಗೆ ಇಬ್ಬರು ಮೂವರು ನಾಲ್ಕು ಬಂದಾರ ಗಂಡು ಮಕ್ಕಳು ಇಬ್ಬರು ಆಡ್ಸವ್ರ ಹೆಣ್ಮಕ್ಳು ಇಬ್ಬರ ಒಬ್ಬನ ಹದಿನೈದು ಫಸ್ಟ್ ಪಾಸ್ ಅವನ್ ಸರ್ ಒಬ್ಬನು ಓದಿಲ್ಲ ಸರ್ ಇದ್ದಿದ್ದು ಮಾತು ಹೇಳ್ತಾನೆ ಸರ್ ಅವನ ಶಾಲೆಗೆ ಕಳಿಸಿದ್ರೆ ನೀವು ಮಡಿಪೇಟೆ ಸ್ಕೂಲ್ದಾಗ ಪಾಠಸಂಜೆ ಶಾಲೆಯಲ್ಲಿ ಇಟ್ಟದು ಊಟ ಕೂಡ ಓಡಾಡೋದು ಸಾಯಂಕಾಲ ಐದು ಗಂಟೆಗೆ ಎಲ್ಲಿ ಹೋದ್ರೆ ಶಾಲೆಗೆ ಹೋಗಿ ಬಂದಿನಲ್ಲ ಅವನು ದಡ್ಡಾಗಿ ಬಿಟ್ಟಣ ಮತ್ತೆ ಯಾವ್ದಾದ್ರು ತೆಲುಗು ಹಾಡುಗಳು ಬರ್ತಾವ ಯಾವ್ದಾದ್ರು ಹಾಡುಗಳು ಒಂದು ಎರಡು ಸಾಲ ಸಿಂಗಲ್ಸಿ ಮಿಂಗನೇ ಮಿಂಗಾರು ಮಗಳು ನಮ್ಮನೇ ನಮ್ಮನೂ
ಮರಳ ಬಜರ ದೊಳಗೆ ಬಾ
ಏನು ಕೊಡವ ಹುಬ್ಬಳ್ಳಿ ಮಗ ಅಂತ ಚಂದೂಲ ಕೊಡವ ನೀವು ಬರಲ್ಲ ಬರಲ್ಲ ಅನ್ಕಂಡೆ ಶಿಶುನಾಥ್ ಸರ್ ಇಬ್ಬರನ್ನ ಇಲ್ಲಿ ಕರ್ಸಿಕೊಂಡ್ರಲ್ಲ ಅದ್ಭುತವಾಗಿ ಆಗಿದೆ. ಮತ್ತೆ ಪ್ರಶ್ನೆ ಕೇಳ್ತಾ ಇದ್ದಾರೆ, ಪುಲ್ಚುಂತೆ ಬಂಡೆ ಗುರು ಬಗ್ಗೆ ಏನಾದ್ರು ಗೊತ್ತಾ ನಿಮಗೆ? ಪುಲ್ಚುಂತೆ ಬಂಡೆ ಗುರು ಅಂತಂದು ಯಾರು ಹೇಗೆ ಬಂಡೆ ಗುರು ಹೆಸರು ಮೇಲೆ ಕಟ್ಟಾರೆ ಬಂದವ ಬಂಡೆ ಗುರು. ಅವ್ರ ಹಾಡುಗಳು ಏನಾದ್ರು ಆಡಿದೀರ? ಅವ್ರ ಹಾಡುಗಳು ಏನು ಬರ್ತಾವ? ಸರಿ, ಮತ್ತೆ ಮುಂದಿನ ಬಾರಿ ಇನ್ನೊಂದಿಷ್ಟು ಮಾಹಿತಿನ ಇವರಿಂದ ಪಡ್ಕೊಳ್ಳೋಣ. ಮತ್ತೆ ಇವರಿಂದ ಈ ಒಂದು ಏನೊಂದು ಟೀಮ್ ಇದೆ ಅದರಲ್ಲಿ ಬಹಳಷ್ಟು ಜನ ಮಿಸ್ ಆಗಿದ್ದಾರೆ ಅಂತ ಹೇಳ್ತಾರೆ. ಬರೋರು ಇದ್ರು ಬಂದಿಲ್ಲ, ನಾವು ಈಗ ಇಬ್ರು ಬಂದಿದ್ದೀವಿ ಅಂತ ಹೇಳ್ತಾರೆ. ಜೊತೆಗೆ ಕೊನೆಯದಾಗಿ ಒಂದು ಪ್ರಶ್ನೆ, ನಿಮ್ದು ಈಗ ಮನೆಯನ್ನ ಹೇಳಿದೆ, ಈ ಮನೆ ಮನೆಗೆ ಹೋಗಿ ಈ ಒಂದು ಪಿಟೀಲನ್ನ ನುಡಿಸ್ಕೊಂಡು ಹಾಡಾಡ್ತಾ ಕಾಣಿಕೆ ಕೇಳ್ಕೊಂಡು ಮನೆ ನಡೆಸ್ತಾ ಇದ್ರೆ ಅಂತ ಹೇಳ್ತಾರೆ. ಎಷ್ಟು ವರ್ಷ ಅಂತ ಈಗ ನಮ್ ಕಾಯ್ಕ ಸಹಾಯಕನಕ್ಕೆ ಅದೇ ನಮ್ಗಾಗ್ಲಿ ನಮ್ ಮಕ್ಕಳ ನಮ್ ತಾತನವರು ಬಾರ್ಕಿ ಬಾರ್ಕಿ ಆಡಿ ಆಡಿ ನಮ್ಗೆ ನೌಕರಿ ಇಲ್ಲ, ಯಾರನ್ನ ಕೊಡವೂ ಇಲ್ಲ, ಹೋಗ್ಬೇಕು ಮನೆ ಮನೆ ಬೇಡ್ಕೊಂಡು. ಒಬ್ಬೊಬ್ರು ಅಂತ ಸರ್ ಇಂಥ ಆಫೀಸ್ಗಳು ಮನೆಗಳು ಇರ್ತಾರ, ನಿಮ್ಗೆ ಏನಾಗಿದೆ ಕೆಲಸಕ್ಕೆ ಹೋಗ್ಬೇಕು, ನಿಮ್ ಅಂತವ್ರು ಏನಾಗಿದೆ ನಿನ್ ಕೈ ಕಾಲು ಇಲ್ಲ ಏನಂತಾರ. ನಾವ್ ಅಂತೀವ್ ಸರ್ ಫಿಟ್ ಆಗದಿಲ್ಲ, ನೋಡಪ್ಪ ನಮ್ ಕಾಯ್ಕೆ ಇದೆ ಅದ ನಿನ್ ಪ್ರೇಮ ಇದ್ರು ಕೊಡು, ಇಲ್ಲಂದ್ರು ಹೋಗ್ತೀವ ಅಂತ. ಈಗ ಅಂದ್ರೆ ಇವ್ರು ಬೆಂಗಳೂರದಾಗ ಆಫೀಸರ್ ಬಂದಿದ್ರು ಸರ್, ಕರ್ಕೊಂಡು ಹೋಗಿದ್ರು ಕಟ್ಟು ಚಿಕ್ಕಮಂಗ್ಳೂರ್ಗೆ ಹೋಗಿ ಸರ್, ಆಮೇಲೆ ಬಾಗಲಕೋಟೆಗೆ ಹೋಗಿ ಸರ್, ಆಮೇಲೆ ಬೆಂಗಳೂರಿಗೆ ಹೋಗಿ ಸರ್, ಇಲ್ಲಿ ರೈತರು ರಂಗ ಮಂದಿರದಾಗ ಮಾಡಿವಿ ಸರ್. ಎರಡು ತಂಡ ಕೊಟ್ಟಿದ್ರು ಸರ್ ಬಾಗಿಲು ಕೊಡ್ದಾಗ, ಬೇಲಾಟ ಕಳ್ಸೋದು ರಾಯಚೂರು ಅವ್ರಿಗೆ ಕೊಟ್ಟಿದ್ರು, ಈ ತಟ್ಟುಗಳು ರಾಯಚೂರು ಅವ್ರಿಗೆ ಕೊಡಿ ಸರ್. ಮೂರ್ ಜನ ಈಗ ಅಂದ್ರ ನೋಡಿ ಸರ್, ಏಕನಾಥ್ ಕಾಯ ಈ ತಾಳ ಡಿಬಿನಿ ಮೂವರು ಕೊಟ್ಟಿದ್ರು ಸರ್, ಮೂವರು ಆಡಿವಿ. ಕೊಂತಮಂದಿ ಜನರು ಬೇಲಾಟ ತೋರಿಸಿದ್ರು ಹಾಡುಗಳು ಆಡಿದ್ರು ಕೊಟ್ಟರು ಸರ್. ಎಲ್ಲ ತೋರಿಸಿ ಬಂದಿ ಬೆಂಗಳೂರು ತನಕ. ಸರ್ಕಾರ ನೀವೇನಂತ ಕೇಳ್ತಾ ಇದ್ರಿ? ನೀನ್ ಕೇಳಿದ್ರು ಸರ್, ನೀವು ಬಾಂದ್ರು ಸರ್, ನಾವು ಬಂದಿವಲ್ಲ ಅವ್ರು ಮತ್ತೆ ಸರ್ಕಾರ ಎಲ್ಲಿಗಾನ ಬಾಂದ್ರೆ ಹೋಗ್ತೀವಿ ಆಡ್ತೀವಿ ಬರ್ತೀವಿ ಅಷ್ಟೇ. ನೋಡಿ ಸರ್ ಅಂದ್ರೆ ಸಮುದಾಯ ಈ ಒಂದು ಕಲಾ ತಂಡಗಳಾಗಿರ್ಬೋದು, ಜೊತೆಗೆ ಹೆಚ್ಚು ಪಟ್ಟಣಗಳಲ್ಲಿ ಇದೇ ವೈರಿನ ಮುಟ್ಟಿಸಿದ್ರೆ ಕೋಟ್ಯಾನಗಟ್ಟಲೆ ಬಿಸ್ನೆಸ್ ಮಾಡ್ಕೊಂತಾರೆ, ಅದು ನಿಮ್ಗೆಲ್ರು ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಆದ್ರೆ ನಮ್ಮ ಹಳ್ಳಿ ಹಳ್ಳಿಗಳು ಮತ್ತೆ ನಮ್ಮ ಈ ಒಂದು ಸಮುದಾಯಗಳ ಮಧ್ಯೆ ಆಡ್ತಕ್ಕಂಥ ಎಷ್ಟೋ ಜನ ಕಲಾವಿದರು ಇವತ್ತು ಈ ಪರಿಸ್ಥಿತಿಯಲ್ಲಿ ಇದ್ದಾರೆ ಅನ್ನೋದನ್ನ ನಾವು ಹೆಚ್ಚು ಗಮನವಹಿಸಬೇಕಾಗಿರ್ತಕ್ಕಂಥದ್ದು. ಹಾಗೆ ಇಲ್ಲಿ ನಾನು ಮುಖ್ಯವಾಗಿ ಒತ್ತಾಯ ಮಾಡೋದೇನಂತಂದ್ರೆ, ಸರ್ಕಾರ ಇಂಥ ಸಂದರ್ಭದಲ್ಲಿ ಕೂಡ ಹೆಚ್ಚಾಗಿ ಮತ್ತು ಇತರೆ ಒಂದು ನಾರ್ಮಲ್ ಡೇಸ್ಗಳಲ್ಲೂ ಕೂಡ ಕಲಾವಿದರ ಬಗ್ಗೆ ಹೆಚ್ಚು ಗಮನ ವಹಿಸ್ತೀವಿ. ಕಲಾವಿದರು ಅಂದ್ಕೂಡಲೆ ಈ ಸಾಹಿತ್ಯ ಅಂದ್ಕೂಡಲೆ ಸಂಸ್ಕೃತಿ ಅಂದ್ಕೂಡಲೆ ಅಥವಾ ಈ ಒಂದು ಸಂಗೀತ ಅಂದ್ಕೂಡಲೆ ಒಂದು ಕನ್ನಡ ಸಾಹಿತ್ಯ ಪರಿಷತ್ ಅಂತಿದೆ ಅದ್ರ ಮುಖಾಂತರ ನಾವು ಯಾವುದೋ ಒಂದು ವರ್ಷಕ್ಕೊಂದು ಹಬ್ಬ ಮಾಡ್ತೀವಿ ಅಥವಾ ಇಡೀ ರಾಜ್ಯಕ್ಕೆ ಗೊತ್ತಾಗಿ ದೇಶಕ್ಕೆ ಗೊತ್ತಾಗಿ ಒಂದು ಕಾರ್ಯಕ್ರಮ ಮಾಡಿಕೊಂಡು ನಾವು ಇದ್ದೀವಿ ಅಥವಾ ಜೀವಂತ ಇದ್ದೀವಿ ಅಂತ ತೋರಿಸ್ಕೊಂಡ್ಬಿಡ್ತೀವಿ. ಆದರೆ ಇವ್ರ ಮನೆ ಪರಿಸ್ಥಿತಿ ಕುಟುಂಬದ ನೀವೊಂದು ಯಾರು ನಿರ್ವಹಣೆ ಮಾಡ್ತಕ್ಕಂಥದ್ದು ಎಷ್ಟು ಜನ ನಾವು ಕೂಡ ಅಂದಿರ್ತೀವಿ, ನೋಡಪ್ಪ ದುರ್ಗಂತನಕ್ಕೆ ಬಂದಾನ ಇತ್ತೀಗೇನು ಕಡಿಮೆ ಆಗ್ಯದ ಬಂದು ಬೀಳಕ್ಕೆ ಬಂದಾನ ಅಂತ. ಆದರೆ ಅವರಲ್ಲಿರ್ತಕ್ಕಂಥ ಕಲೆಯನ್ನಾಗಿ ಜೊತೆಗೆ ಅವರಿಗೆ ಇರ್ತಕ್ಕಂಥ ಒಂದು ರೂಢಿಗತ ಮುಖವಾಗಿ ಬಂದಿರತಕ್ಕಂಥ ಒಂದು ಪರಂಪರೆ ಒಂದು ಪದ್ಧತಿಯಾಗಿ ಅದನ್ನೆಲ್ಲರೂ ಕೂಡ ನಾವು ಗೌರವಿಸ್ಬೇಕು. ಜೊತೆಗೆ ಈ ಇಂತಹ ಕಲಾವಿದರು ನಿಮ್ಮ ಊರಲ್ಲಿ ಇದ್ದಾರೆ, ನಿಮ್ಮ ಒಂದು ಸುತ್ತಮುತ್ತಲು ಕೂಡ ಇದ್ದಾರೆ, ಅವ್ರನ್ನ ನೀವು ಐಡೆಂಟಿಫೈ ಮಾಡಿ ಅವ್ರನ್ನ ಗುರುತಿಸ್ರಿ. ಆ ಗುರುತಿಸಿ ಹೆಚ್ಚು ಹೆಚ್ಚು ಕಲಾವಿದರನ್ನ ನಾವು ಒಂದು ಈ ಒಂದು ಸಮಾಜಕ್ಕೆ ನಾವು ಹೆಚ್ಚು ಪರಿಚಯ ಮಾಡಿಸ್ಬೇಕಾಗಿದೆ. ಮತ್ತೆ ಈ ಜಿ ಕನ್ನಡ ವಾಹಿನಿ ಆಗಿರ್ಬೋದು, ಜೊತೆಗೆ ಈ ಟಿ ವಿ ಕನ್ನಡ ಆಗಿರ್ಬೋದು, ಬೇರೆ ಬೇರೆ ವಾಹಿನಿಗಳಲ್ಲಿ ಇತ್ತೀಚೆಗೆ ಹೆಚ್ಚು ಒಂದು ತಳ ಸಮುದಾಯದಿಂದ ಬಂದಂತಹ ಮತ್ತು ನಮ್ಮ ನಡುವೆ ಇರತಕ್ಕಂತಹ ಕೆಲ ಒಂದು
ಗಾಯಕರನ್ನಾಗಿರ್ಬೋದು ಅವರು ಗುರುತಿಸಿ ಹಾಡುಗಳನ್ನು ಆಡಿಸೋದು ಮತ್ತು ಅವ್ರನ್ನ ಹೆಚ್ಚು ಈ ಒಂದು ಸಮಾಜದ ಮಧ್ಯೆ ಗುರುತಿಸೋದಕ್ಕೆ ಐಡೆಂಟಿಫೈ ಮಾಡೋದು ಮಾಡ್ತಾ ಇದ್ದಾರೆ. ಆದರೆ ನಾವು ಇಲ್ಲಿ ಕೇಳೋದೇನಂತಂದ್ರೆ ಅದು ಹಾಡಿ ಬಂದ ನಂತರವೂ ಕೂಡ ಅವರಿಗೆ ಒಂದು ತಿಂಗಳಿಗೆ ಕನಿಷ್ಠ ಸರ್ಕಾರ ತಿಂಗಳಿಗೆ ಕನಿಷ್ಠ ಒಂದು 7,000 8,000 10,000 ಅಂತ ಏನಾದರೂ ತಿಂಗಳು ಆಗಿದೆ, ನೀವು ಇದನ್ನ ನಿಮ್ಮ ಸುತ್ತಮುತ್ತಲಿನ ತಕ್ಕಂತ ಮಕ್ಕಳಿಗೆ ಉಚಿತವಾಗಿ ಹೇಳ್ಕೊಡ್ತೀರಿ, ಕಲೀರಿ ನೀವು ಕೂಡ. ನಿಮ್ಮ ಮಗ ಹೇಳಿದ್ರೆ ನೀವು 15ನೇ ಕ್ಲಾಸ್ ವರೆಗೆ ಓದಿದ್ರ ಅಂತಂದ್ರೆ ನಿಮ್ಮ ಮಗ ಕನ್ನಡ ಕೇಳಿದ್ರು ಅಲ್ಲಪ್ಪ ನೀವು ಎಷ್ಟೆಲ್ಲ ಚೆನ್ನಾಗಿ ನುಡಿಸ್ತೀರಿ ಚೆನ್ನಾಗಿ ಹಾಡ್ತೀರಿ, ನೀವೇನ್ ಮಾಡಕತ್ತೀರಿ ಮನೆ ಮನೆಗೆ ಹೋಗಿ ಬೆಳಿಗ್ಗೆ ತಿನ್ನಕತ್ತೀರಿ, ನಾ ಇಷ್ಟೆಲ್ಲ ಓದಿ ಮತ್ತೆ ನಾ ನಿಮ್ ಜೊತೆ ಬಂದು ಬೆಳಿಗ್ಗೆ ತಿನ್ನಕ್ ಬರಲ್ಲ ಇದೆಷ್ಟು ಮಟ್ಟಿಗೆ ಸರಿ ಅಂತಂದ್ ಪ್ರಶ್ನೆ ಕೇಳ್ತಾರೆ. ಇದು ನಮ್ 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 ಪ್ರಶ್ನೆನೂ ಕೂಡ ಆಗಿರ್ತಕ್ಕಂಥದ್ದು ಸರ್ಕಾರ ಮತ್ತೆ ನಮ್ಮ ಒಟ್ಟು ಜನ ಇಂಥವ್ರಿಗೆ ಹೆಚ್ಚು ನಾವು ಗೌರವ ಕೊಡ್ಬೇಕು, ರೆಸ್ಪೆಕ್ಟ್ ಕೊಡ್ಬೇಕು, ಜೊತೆಗೆ ಅವ್ರ ಆರ್ಥಿಕವಾಗಿ ನಾವು ಅವ್ರನ್ನ ಎತ್ತಿ ಹಿಡಿಬೇಕಾದಂತಹ ಕೆಲಸ ಮತ್ತು ಹೊಣೆಗಾರಿಕೆ ನಮ್ಮೆಲ್ಲರ ಮೇಲೆ ಇದೆ ಅಂತ ಹೇಳ್ಬೇಕು. ಕೊನೆಯದಾಗಿ ಇನ್ನೊಂದು ಯಾವ್ದಾದ್ರು ಒಂದು ಸಾಲುಗಳು ಮಾಡಿ ಮುಗಿಸ್ತೀವಿ. ಯಾವ್ದೊಂದು ಒಂದು ಸಾಲ ಆಕರ್ಷಿತರಾಗಿದ್ದೀವಿ, ಭೇಟಿ ಆಗ್ತಾರೆ. ಎಲ್ರಿಗೂ ಕೂಡ ನಮಸ್ಕಾರ.